ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ ನೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬಗೆದಷ್ಟು ಅಚ್ಚರಿಗಳು ಬಯಲಾಗೋ ಈ ಭೂಮಂಡಲದಲ್ಲಿ ಬಹಳಷ್ಟು ರಹಸ್ಯಗಳು ಅಡಕವಾಗಿವೆ. ಬೆಂಗಳೂರಿನ ಆ ಒಂದು ಮನೆಯಿಂದ ಬರಲಾರಂಭಿಸಿದ ಫೋನ್ ಕರೆಯು ನಾನಾ ವಿಚಿತ್ರಗಳನ್ನ ಬಯಲು ಮಾಡಿತು. ಅಂತಹ ವಿಚಿತ್ರಗಳನ್ನ ಬೆನ್ನಟ್ಟಿ ಹೋದಾಗ ಊಹೆಗೂ ಮೀರಿದ ಸಂಗತಿಗಳು ಬಯಲಾದವು. ಅಂತಹ ಸಂಗತಿಗಳೇ ನಮ್ಮ ಇಂದಿನ ಹಿಗು ಉಂಟೆ. ನಾವು ಆ ಮನೆಗೆ ಹೋದಾಗ ಬಯಲಾದಂತಹ ಊಹೆಗೂ ನಿಲುಕದ ಸಂಗತಿಗಳಾದ್ರೂ ಏನು? ಜನ್ಮ ಜನ್ಮಗಳ ಆ ಕುತೂಹಲವಾದ್ರೂ ಏನು? ಆ ಬಾಲಕ ಚಿಕ್ಕಂದಿನಿಂದಲೂ ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದ. ಬಾಲಕ ಬೆಳೆದು ನಿಂತ ನಂತರ ಆತನಿಗೆ ಹಿಂದಿನ ಜನ್ಮವು ನೆನಪಾಗಲು ಆರಂಭಿಸಿತು. ಹಿಂದಿನ ಜನ್ಮದಲ್ಲಿ ತಾನು ಹೇಗೆ ಸಾವನ್ನಪ್ಪಿದೆ, ಅದಕ್ಕೆ ಕಾರಣ ಯಾರೆಂಬುವ ಸಂಗತಿಗಳು ಸದಾ ನೆನಪಿಗೆ ಬರಲಾರಂಭಿಸಿದವು. ಹಿಂದಿನ ಜನ್ಮದ ನೆನಪುಗಳು ಕಾಡಲು ನಿಂತಾಗ ಆತ ಮಾಡಿದ್ದಾದರೂ ಏನು? ಕಾಡಲು ನಿಂತ ಹಿಂದಿನ ಜನ್ಮದ ನೆನಪುಗಳನ್ನು ಬೆನ್ನತ್ತಿ ಹೋದಾಗ ದಿಗ್ಭ್ರಮೆ ಎದುರಾಯಿತು. ಹಿಂದಿನ ಜನ್ಮದ ಮಡದಿಯ ದರ್ಶನವಾಯಿತು. ಹಿಂದಿನ ಜನ್ಮದ ನೆನಪುಗಳು ಸತ್ಯವೆಂಬುದು ನಿಜವಾಗಲು ಆರಂಭಿಸಿತು. ದೇಹಕ್ಕೆ ಸಾವುಂಟು, ಆತ್ಮಕ್ಕೆ ಸಾವಿಲ್ಲವೆಂಬ ಸತ್ಯವು ದೃಢವಾಯಿತು. ಜನ್ಮ ಜನ್ಮದ ಅನುಬಂಧವೆಂಬ ಈ ಚಿತ್ರದ ಕಥೆಯು ಕಾಲ್ಪನಿಕವಾಗಿರಬಹುದು, ಆದರೆ ಹಿಂದಿನ ಜನ್ಮದ ನೆನಪುಗಳನ್ನು ಬೆನ್ನತ್ತಿ ಹೋದಾಗ ಹಿಂದಿನ ಜನ್ಮವು ಸತ್ಯವೆಂಬುದು ಇಲ್ಲಿಗಾಗಲೇ ಬಹಳಷ್ಟು ರುಜುವಾಗಿದೆ. ನಾವು ಬೆಂಗಳೂರಿನ ಆರ್ಟಿ ನಗರದಲ್ಲಿನ ಆ ಮನೆಗೆ ಹೋದೆವು. ಗಂಡ ಹೆಂಡತಿ ಮೂವರು ಮಕ್ಕಳು, ಇಬ್ಬರು ಗಂಡು ಒಂದು ಹೆಣ್ಣು. ಒಬ್ಬ ಮಗ ಬಿಬಿಎಂ, ಮತ್ತೊಬ್ಬ ಪಿಯುಸಿ, ಹಾಗೂ ಮೊದಲ ಹಾಗೂ ಪ್ರೀತಿಯ ಮಗಳು ಡಿಪ್ಲೊಮಾ. ಡಿಪ್ಲೊಮಾ ಮಾಡುತ್ತಿರುವ ಮಗಳು ರಾಧಿಕಾ ಓದಿನಲ್ಲೂ ಮುಂದು, ಹಾಡಿನಲ್ಲೂ ಮುಂದು, ಭರತನಾಟ್ಯದಲ್ಲೂ ಮುಂದು. ಬುದ್ಧಿ ಎಲ್ಲ ಚುರುಕಾಗೈತೆ, ಒಳ್ಳೆ ಬುದ್ಧಿ, ಒಳ್ಳೆ ಮನಸ್ಸು, ಚೆನ್ನಾಗಿರ್ತಾಳೆ ಫ್ರೆಂಡ್ಸ್ ಜೊತೆಲ್ಲ, ಚೆನ್ನಾಗಿ ಆಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ, ಒಳ್ಳೆ ಪರ್ಸೆಂಟೇಜ್ 80% ಬರ್ತಾಳೆ ಭರತನಾಟ್ಯದಲ್ಲಿ, ಸಂಗೀತದಲ್ಲಿ. ಮಗಳ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವ ತಾಯಿ ಕಮಲಾರವರು ಇದೀಗ ಪ್ರತಿಕ್ಷಣ ನೋವನ್ನ ಅನುಭವಿಸುವಂತಾಗಿದೆ. ಅಂತಹ ನೋವಿಗೆ ಕಾರಣವಾದ್ರು ಯಾರು ಅಂದ್ರೆ ಅದು ಮತ್ಯಾರು ಅಲ್ಲ, ಪ್ರೀತಿಯ ಮಗಳು ರಾಧಿಕಾ. ಮನೆಯ ಮುದ್ದಿನ ಮಗಳು ಪ್ರೀತಿಯ ಮಗಳು ರಾಧಿಕಾಳಿಂದ ಪ್ರೀತಿಯಿಂದ ಸಾಕಿದ ತಂದೆ ತಾಯಿಗೆ ನೋವೇ, ಅದು ಹೇಗೆ ಅನ್ನೋ ನಮ್ಮ ಪ್ರಶ್ನೆಗಳಿಗೆ ಉತ್ತರವಿದೆ. ಆ ಉತ್ತರವೇ ಈ ತಂದೆ ತಾಯಿ ನನ್ನ ತಂದೆ ತಾಯಿ ಅಲ್ಲವೇ ಅಲ್ಲ ಅಂತ ರಾಧಿಕಾ ಹೇಳುತ್ತಿರುವುದು. ನೀವೇನಾದ್ರೂ ನನ್ನನ್ನು ದತ್ತು ತಗೊಂಡಿದ್ದೀರಾ, ನೀವು ನಿಜವಾಗ್ಲೂ ನನ್ನ ತಾಯಿನೇನಾ? ಬಿಕಾಸ್ ನನ್ಗೊಂದು ಕೆಲವೊಂದು ಸರಿ ಅನಿಸ್ತಿತ್ತು ಇವ್ರು ನನ್ನ ತಂದೆ ಅಲ್ಲ, ಇವ್ರು ನನ್ನ ತಾಯಿ ಅಲ್ಲ ಅಂತ. ಅಮ್ಮ, ನಿಜವಾಗಲೂ ನೀವು ನನಗೆ ತಾಯಿ ತಂದೆನಾ? ನನಗೇಕೋ ನೀವು ನನ್ನ ತಾಯಿ ತಂದೆ ಅಲ್ಲ ಅಂತ ಅನಿಸುತ್ತಿದೆ ಅಂದಾಗ ತಂದೆ ತಾಯಿಯ ಕಣ್ಣಲ್ಲಿ ಕಣ್ಣೀರು. ಬಹಳಷ್ಟು ಬುದ್ಧಿವಂತೆಯಾದ, ಓದಿನಲ್ಲಿ ಮುಂದೆ ಇರುವ, ನಾಟ್ಯದಲ್ಲಿ ಗಾಯನದಲ್ಲಿ ಮುಂದಿರುವ ನಿಮ್ಮ ಮಗಳು ಯಾವಾಗಿನಿಂದ ಈ ರೀತಿಯಾಗಿ ವರ್ತಿಸುತ್ತಿದ್ದಾಳೆ? ಚಿಕ್ಕವಳಿದ್ದಾಗ ಏನು ಸಮಸ್ಯೆ ಇರಲಿಲ್ಲವ ಎಂಬ ನಮ್ಮ ಪ್ರಶ್ನೆಗಳಿಗೆ ತಾಯಿ ಕಮಲಾರಿಂದ ಬಂದ ಉತ್ತರವಾದ್ರೂ ಏನು ಅಂದ್ರೆ, ಸರ್, ಆಕೆ ಚಿಕ್ಕವಳಿದ್ದಾಗ ಒಂದು ವಿಚಿತ್ರವು ಎದುರಾಗಲು ಆರಂಭಿಸಿತು. ಆ ವಿಚಿತ್ರವಾದ್ರೂ ಏನು ಅಂದ್ರೆ, ಒಂದು ಸಣ್ಣ ಬೊಂಬೆಯನ್ನು ನೋಡಿದ್ರೂ ಸಾಕು ಆಕೆ ಹೆದರಿ ಓಡುತ್ತಿದ್ದದ್ದು, ಜೋರಾಗಿ ಕಿರುಚುತ್ತಿದ್ದದ್ದು. ಅವಳಿಗೆ ತುಂಬಾ ಏನೋ ಭಯ ಮನೆಯಲ್ಲಿ ಚಿಕ್ಕಂದಿನಿಂದ. ಅದು ಪ್ಲಾಸ್ಟಿಕ್ ಗೊಂಬೆ ನೋಡಿದ್ರೆ ಹೆದರಿಕೆ, ಪ್ಲಾಸ್ಟಿಕ್ ಗೊಂಬೆ ಇರುತ್ತಲ್ಲ ಅದನ್ನ ನೋಡಿದ್ರೆ ಹೆದರ್ಕೊಳ್ಳೋದು ಚಿಕ್ಕಂದಿನಿಂದ, ಅದು ನೋಡಿ ಜ್ವರನೇ ಬಂದ್ಬಿಡುತ್ತೆ ಅವಳಿಗೆ. ಸಣ್ಣ ಬೊಂಬೆಯನ್ನ ನೋಡಿದ್ರು ಸಾಕು ಹೆದರಲು ನಿಂತ ಪುಟ್ಟ ಮಗಳು ಬೆಳೆದು ನಿಂತಳು. ಈ ನಡುವೆ ಮತ್ತೊಂದು ವಿಚಿತ್ರ ಎದುರಾಗಲು ಆರಂಭಿಸಿತು. ಆ ವಿಚಿತ್ರವೇ ಯಾರೋ ನೆರಳಿನ ರೂಪದಲ್ಲಿ ಮನೆಗೆ ಬರುವುದು, ಕಿವಿಯಲ್ಲಿ ಮಾತನಾಡುವುದು. ನೆರಳಿನ ರೂಪದಲ್ಲಿ ಯಾರೋ ಮನೆಗೆ ಬರುತ್ತಾರೆ, ಕಿವಿಯಲ್ಲಿ ಮಾತನಾಡುತ್ತಾರೆ, ನೀನು ಮತ್ತೆ ಅಲ್ಲಿಗೆ ಬಾ ಅಂತ ಕರೆಯುತ್ತಾರೆ. ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಏನೋ ನನ್ನ ಯಾರೋ ಕರೀತಾರೆ,
ಆಮೇಲೆ ನಾನು ಹೋಗ್ತಾ ಇದ್ದೆ ಯಾರೋ ನನ್ನ ಜೊತೆ ನೆರಳು ಕಾಣಿಸುತ್ತೆ ಅಂತ ರಿಯಲ್ ಆಗಿ ಕಿವಿಯಲ್ಲಿ ಹೇಳುತ್ತೆ. ಅವಳು ಕಿವಿ ಒಳಗಡೆ ಕೇಳಿಸುತ್ತೆ ಅವಳಿಗೆ. ನಾನು ಬೈತಿದ್ದೆ. ನಾನು ಮೊದಲಿಗೆ ನಂಬಲಿಲ್ಲ. ಆದರೆ ನನಗೂ ಸಹ ಒಂದು ವಿಚಿತ್ರವು ಎದುರಾಗಲು ಆರಂಭಿಸಿಬಿಟ್ಟಿತು. ಹಾಗೆ ಎದುರಾದ ವಿಚಿತ್ರವೇ ನನಗೂ ಸಹ ಆ ಕರಿ ನೆರಳು ಕಾಣಿಸಿಕೊಳ್ಳಲು ಆರಂಭಿಸಿತ್ತು. ಈ ಹುಡುಗಿನ ಯಾವ ಪಕ್ಕದಲ್ಲಿ ಮಲಸ್ಕೊಂಡೆ ಅವಾಗ ಎದುರುಗಡೆ ಬಂದು ನಿಂತ್ಕೊತಾ ಇತ್ತು. ಅದು ಶೇಡಿಂಗು ಹೆಂಗ್ ಗೊತ್ತಾಗುತ್ತೆ? ಶೇಡಿಂಗ್ ನಾನು ಎದುರು ಮನೆಯವರು ಅಂತ ಅನ್ಕೊಂಡು ಮತ್ತೆ 12 ಗಂಟೆ ಆದ್ರೆ ಆಚೆ ಹೋಗಿ ನೋಡ್ತೀನಿ, ಯಾರೂ ಇರಲ್ಲ ಮನೆಯಲ್ಲಿ, ಎಲ್ಲ ಸೈಲೆಂಟ್ ಆಗಿ ಮಲಗಿರ್ತಾರೆ. ಏನಿರ್ಬೋದು ಏನಿರ್ಬೋದು ಅಂತ ಹಂಗೆ ಇದ್ಬಿಟ್ಟೆ ಸುಮಾರು ದಿವಸ. ಆಮೇಲೆ ಈ ಸಮಸ್ಯೆಗಳೆಲ್ಲ ನನಗೆ ಚೆನ್ನಾಗಿ ಒಳದಿದ್ದಂದ್ರೆ ಜನವರಿ ತಿಂಗಳಲ್ಲಿ. ಮನೆಗೆ ಬರುತ್ತಿರುವ ಕರಿ ನೆರಳಿನ ಮನುಷ್ಯನಿಂದ ಸಿಗುತ್ತಿರುವಂತಹ ಸಂದೇಶವಾದರೂ ಏನು ಅಂದ್ರೆ ಹಿಂದಿನ ಜನ್ಮದ ಸಂದೇಶ. ಮನೆಗೆ ಬರುತ್ತಿರುವ ಕರಿ ನೆರಳಿನ ಮನುಷ್ಯನಿಂದ ಹಿಂದಿನ ಜನ್ಮದ ಸಂದೇಶವೂ ಸಿಗುತ್ತಿದೆಯಾ? ಅದು ಹೇಗೆ ಏನೆಂಬ ಪ್ರಶ್ನೆಗಳನ್ನ ತಲೆಯಲ್ಲಿ ಇರಿಸಿಕೊಂಡು ಮಗಳು ರಾಧಿಕಾಳೊಂದಿಗೆ ನಾವು ಮಾತಿಗೆ ನಿಂತಾಗ ನಾನಾ ರೀತಿಯ ವಿಚಿತ್ರಗಳು ಬಯಲಾದವು, ಕುತೂಹಲಗಳು ಬಯಲಾದವು. ಸಂಗೀತದಲ್ಲಿ, ನಾಟ್ಯದಲ್ಲಿ, ಓದಿನಲ್ಲಿ ಮುಂದಿರುವ ರಾಧಿಕಾರ ಜೊತೆಯಲ್ಲಿ ನಾವು ಮಾತಿಗೆ ನಿಂತಾಗ ಬಯಲಾದಂತಹ ವಿಚಿತ್ರಗಳು ಏನು ಅಂದ್ರೆ, ಇನ್ನೂ ಮದುವೆಯಾಗದ ರಾಧಿಕರ ಬಾಯಿಂದ ಸರ್ ನನಗೆ ಮದುವೆಯಾಗಿದೆ ಎಂಬ ಮಾತು ಬಂದದ್ದು. ಸರ್ ನನ್ನ ಗಂಡ ಪ್ರತಿದಿನ ಮನೆಗೆ ಬಂದು ನನ್ನ ಜೊತೆ ಮಾತನಾಡುತ್ತಾರೆಂಬುದು. ನನ್ನ ಫ್ಯಾಮಿಲಿ, ಅಪ್ಪ ಅಮ್ಮ ತಾತ ಅಕ್ಕ ನನ್ನ ಗಂಡ ಈ ರೀತಿ ಯಾರೋ ಬಂದು ನನ್ನ ಹತ್ರ ಮಾತಾಡೋ ಹಾಗೆ ಕ್ಯಾಶುವಲ್ ಆಗಿ ನನಗೆ ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಅವ್ರು ಮಾತಾಡೋದು ಕೇಳಿಸುತ್ತೆ. ಸರ್ ನನ್ನ ಪತಿಯ ಧ್ವನಿಯು ಕೇಳಿಸುತ್ತಿದ್ದಂತೆ ನಾನು ನಾನಾಗಿರೋದಿಲ್ಲ. ನಾನು ಅವರಿಗೆ ತುಂಬಾ ವಿಧೇಯಕಳಾಗಿ ಬಿಡುತ್ತೇನೆ. ಅವರು ಬಹಳಷ್ಟು ಮುದ್ದಾಗಿ ಪ್ರೀತಿಯಿಂದ ಮಾತನಾಡುತ್ತಾರೆ. ಪುಟ್ಟ, ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ನೀನು ಚೆನ್ನಾಗಿ ಹಾಡ್ತೀಯ, ಒಂದು ಹಾಡನ್ನ ಹೇಳು ಅಂತಾರೆ. ನಾನು ನಾನಾಗಿರದೆ ನನಗರಿವಿಲ್ಲದಂತೆ ಆಗ ನಾನು ಹಾಡಲು ಆರಂಭಿಸುತ್ತೇನೆ. ಏನ್ ಪುಟ್ಟ ಏನ್ ಮಾಡ್ತಿರ್ತೀಯಾ, ಬಾ ಇಲ್ಲಿಗೆ, ನೀನ್ ಹಾಡ್ತೀಯಲ್ಲ ಹಾಡು, ಯಾಕೆ ಸುಮ್ಮನೆ ಕೂತಿದ್ಯಾ ಅಂತ ಈ ತರನೇ ಕ್ಯಾಶುವಲ್ ಆಗಿ ಫ್ಯಾಮಿಲಿಯಲ್ಲಿ ಹೆಂಗ್ ಮಾತಾಡ್ತಾರೋ ಅದೇ ರೀತಿನೇ ಮಾತುಗಳು. ಹಾಡಿದ್ದೀನಿ, ಏನೋ ಒಂದು ಯಾವುದೋ ಒಂದು ಸಾಂಗ್ ಆಗಲಿ ಅಥವಾ ನನಗೆ ನಾನೇ ಆಗಲಿ ಹಾಡಬೇಕು. ದಿ ಡೇ ಡಸಂಟ್ ಗೋ ವಿದೌಟ್ ಡ್ಯಾನ್ಸಿಂಗ್, ಸೊ ಹಾಡ್ತೀನಿ. ನಾನು ನನ್ನ ಪತಿಯನ್ನ ಬಹಳಷ್ಟು ಪ್ರೀತಿಸುತ್ತೇನೆ. ಅವರ ಧ್ವನಿ ಕೇಳಿದ್ರೆ ಸಾಕು, ಪುಳಕಿತಲಾಗಿ ಬಿಡುತ್ತೇನೆ. ಅವರು ಹಾಡೆಂದರೆ ನನಗರಿವಿಲ್ಲದಂತೆ ನಾನು ಹಾಡಲು ನಿಲ್ಲುತ್ತೇನೆ. ನಾನು ನನ್ನನ್ನು ಎಷ್ಟೇ ನಿಯಂತ್ರಣ ಮಾಡಿಕೊಂಡರೂ ಸಹ ಅದು ನನ್ನಿಂದ ಸಾಧ್ಯವಾಗಲ್ಲ. ಹಾಡೆಂದಾಗ ಹಾಡು, ನೃತ್ಯವೆಂದಾಗ ನೃತ್ಯ. ಡ್ಯಾನ್ಸ್ ಮಾಡೋದು ಯಾವ್ದಾದ್ರೂ ಒಂದು ಇದಕ್ಕೆ ಡ್ಯಾನ್ಸ್ ಮಾಡೋದು, ಲೈಕ್ ಹೌ ಕಾಮನ್ ಆಗಿ ಗಂಡ ಹೆಂಡತಿ ಕಾಮನ್ ಆಗಿ ಮನೆಯಲ್ಲಿ ಅವ್ರು ಹೇಗಿರ್ತಾರೋ ಅದೇ ರೀತಿ. ಕೇವಲ ಪತಿಯೇ ಅಲ್ಲದೆ ನನ್ನ ತಂದೆ ತಾಯಿಯು ಸಹ ಬಂದು ನನ್ನ ಜೊತೆಯಲ್ಲೇ ಮಾತನಾಡುತ್ತಾರೆ, ಪ್ರೀತಿಯನ್ನು ತೋರುತ್ತಾರೆ. ಆದರೆ ಅವರ ಮುಖಗಳು ಮಾತ್ರ ಕಾಣಿಸೋದಿಲ್ಲ. ತುಂಬಾ ಮುದ್ದಾಗಿ ಮಾತಾಡೋದು, ನಾನು ಅವಳಿಗೆ ಒಬ್ಳೇ ಹೆಣ್ಮಗಳು ಅನ್ನೋ ರೀತಿಯಲ್ಲಿ ಮಾತಾಡೋದು. ಇದೆಲ್ಲ ಕೇವಲ ನಿಮ್ಮ ಕಲ್ಪನೆಯಲ್ಲವಾ ಅನ್ನೋ ನಮ್ಮ ಪ್ರಶ್ನೆಗಳಿಗೆ ರಾಧಿಕರಿಂದ ಬಂದ ಉತ್ತರವಾದರೂ ಏನು ಅಂದ್ರೆ, ಆ ನೆರಳಿನ ಆಕೃತಿಯನ್ನ ನಮ್ಮ ತಾಯಿಯೂ ಸಹ ನೋಡಿದ್ದಾರೆ. ನನಗೆ ಕಲ್ಪನೆ ಮಾಡಿಕೊಳ್ಳುವ ಯಾವ ಇಚ್ಛೆಯೂ ಇಲ್ಲ. ಚೆನ್ನಾಗಿ ಓದಿ ಇಂಜಿನಿಯರ್ ಆಗಬೇಕೆಂಬ ಮಹಾಬಯಕೆ ನನ್ನದು. ಆದರೆ ನನಗೆ ಅರಿವಿಲ್ಲದಂತೆ ಆ ಧ್ವನಿಗಳು ಕೇಳಿಸುತ್ತವೆ, ಪತಿಯೊಂದಿಗಿನ ಪ್ರೀತಿಯನ್ನ ನೆನಪಿಸುತ್ತವೆ. ಆಗ ಜೀವನದಲ್ಲಿ ನಡೆದಂತಹ ಘಟನೆಗಳು ನೆನಪಿಗೆ ಬರುತ್ತವೆ. ಅವರು ದೂರದ ಊರಿನಲ್ಲಿ ಇನ್ನೂ ಇದ್ದಾರೆಂದು ನನ್ನ ಮನಸ್ಸು ಈಗಲೂ ಹೇಳುತ್ತಿದೆ. ಅದು ನನ್ನ ಕಿವಿಗೆ ಕೇಳುತ್ತಿದೆ, ನನ್ನ ಹೃದಯಕ್ಕೂ ಕೇಳುತ್ತಿದೆ. ನಿಮ್ಮ ಪತಿಯು ಅಲ್ಲೇ ಇದ್ದಾರೆಂದು ನೀವು ಹೇಳುತ್ತಿದ್ದೀರಾ? ಹಾಗಾದರೆ ನಿಮ್ಮ ಪತಿಯು ಇರುವಂತಹ ಆ ಊರಾದರೂ ಯಾವುದು? ಆ ಊರಿನ ಹೆಸರಾದರೂ ಏನು? ಆ ಊರಿನಲ್ಲಿನ ಆ ಮನೆಯಾದರೂ ಯಾವುದು? ಅಂದಿನ ನಿಮ್ಮ ಸ್ಥಿತಿಗತಿಗಳಾದರೂ ಏನೆಂಬ ನಮ್ಮ ಪ್ರಶ್ನೆಗಳಿಗೆ ರಾಧಿಕಾಳಿಂದ ಮೊದಲಿಗೆ ಬಂದಂತಹ ಉತ್ತರ, ಆ ಊರಿನಲ್ಲಿ ನನ್ನ ಪತಿ ಶಿವಮಂದಿರದಲ್ಲಿ ಪೂಜೆ ಮಾಡುತ್ತಿದ್ದರು.
ನಮ್ಮ ಜೊತೆ ಮಾತನಾಡುತ್ತಾ ಮಾತನಾಡುತ್ತಾ ರಾಧಿಕಾ ಮಾಡಿದ್ದಾದ್ರೂ ಏನು? ಫ್ಯಾಮಿಲಿ ಅಂದ್ಮೇಲೆ ಹೀಗೆ ಮಾತಾಡಿಸ್ತಾರೆ ಹಾಗೆ ಮಾತಾಡಿಸ್ತಾರೆ. ಅಂಡ್ ಐ ರೆಸ್ಪಾಂಡ್ ಟು ಹಿಮ್. ಆಮೇಲೆ ಇಲ್ಲ ಮನೇಲಿ ಯಾರು ಕಾಣ್ತಿಲ್ಲ ನನಗೆ, ಇಲ್ಲಿ ಯಾರು ನನ್ನ ಹತ್ರ ಮಾತಾಡ್ತಿಲ್ಲ, ನಾನು ಯಾಕೆ ರೆಸ್ಪಾಂಡ್ ಮಾಡಬೇಕು ಅಂತ ಅಲ್ಲಿಂದ ದೂರ ಹೋದ್ರೆ ಅದು ಮತ್ತೆ ಹಿಂದೆ ಬಂದು ಮಾತಾಡೋ ಥರ. ನೀನು ಹಂಗೆ ಮಾಡಬೇಡ, ನೀನು ಮಾತಾಡಲೇಬೇಕು ನನ್ನ ಹತ್ರ, ನೀನು ಹಂಗೆ ಮಾಡಬೇಡ. ಅವರು ಬಂದು ಮಾತನಾಡುತ್ತಾರೆ, ಅದು ನನ್ನ ಕಿವಿಗೆ ಕೇಳಿಸುತ್ತೆ, ಆದರೆ ಅವರು ಕಾಣಿಸೋದಿಲ್ಲ. ನಾನು ಇದೀಗ ಆ ಧ್ವನಿಗೆ ಬೆಸೆದು ಹೋಗಿದ್ದೇನೆ. ಆ ಧ್ವನಿ ಒಂದು ದಿನ ನನಗೆ ಕೇಳಲಿಲ್ಲ ಅಂದ್ರೆ ನನಗೆ ಹುಚ್ಚು ಹಿಡಿಯೋ ರೀತಿ ಆಗುತ್ತೆಂಬ ಮಾತು ರಾಧಿಕಾಳದ್ದು. ಅಕಸ್ಮಾತ್ ಅವರೇ ಏನಾದರೂ ಬಂದು ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ನನಗೆ ಬೇಜಾರಾಗೋಗುತ್ತೆ, ನನಗೆ ಅದೊಂಥರ ಹಿಂಸೆ ಆಗೋಗುತ್ತೆ. ನಾನು ಕಳೆದುಕೊಂಡವರು ಮತ್ತೆ ನನಗೆ ಸಿಕ್ಕಿದ್ದಾರೆ, ಅವರೆಲ್ಲರೂ ಇದೀಗ ನನ್ನ ಜೊತೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಮಾತನಾಡುವಾಗ ನನಗೆ ತುಂಬಾ ಖುಷಿಯಾಗುತ್ತೆಂದು ಹೇಳಲು ನಿಂತ ರಾಧಿಕಾ ಇದ್ದಕ್ಕಿದ್ದಂತೆ ಸುಪ್ತಾವಸ್ಥೆಯನ್ನು ತಲುಪಿಬಿಟ್ಟರು. ಆ ಒಂದು ಊರಿನ ಹೆಸರನ್ನು ಹೇಳಿದ್ರು. ಆ ಊರಿನ ಹೆಸರಾದರೂ ಏನು ಅಂದ್ರೆ ಮೇಗೂರು. ನನ್ನದು ಮೇಗೂರು, ದಯವಿಟ್ಟು ನನ್ನನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ, ನಾನು ಅಲ್ಲಿ ನಮ್ಮ ಮನೆಯನ್ನ ತೋರಿಸುತ್ತೇನೆ, ನಾನು ನನ್ನ ಪತಿಯನ್ನ ನೋಡಬೇಕು, ನನ್ನ ಕುಟುಂಬ ಸದಸ್ಯರನ್ನ ನೋಡಬೇಕು, ನಾನು ಓಂಕಾಳೇಶ್ವರಿ ತಾಯಿಯ ಆರಾಧಕೆ, ನನ್ನ ಪತಿ ಶಿವಮಂದಿರದಲ್ಲಿ ಪೂಜೆ ಮಾಡುತ್ತಿದ್ದರು, ನನ್ನ ಹೆಸರು ಜೈಷ್ಣವಿ. ನನ್ನ ಹೆಸರು ಜೈಷ್ಣವಿ ಎಂದು ಮಾತನಾಡಲು ನಿಂತ ರಾಧಿಕಾಳಿಗೆ ನಾವು ಸುಮ್ಮನೆ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದೆವು. ಆ ವಿಷಯಗಳೇ ಇವೆಲ್ಲ ಬಿಟ್ಟು ಬಿಡಿ, ಸುಮ್ಮನೆ ಓದಿ ಮುಂದೆ ಬನ್ನಿ, ನಿಮ್ಮ ಪೋಷಕರಲ್ಲಿ ನೆಮ್ಮದಿಯನ್ನ ಮೂಡಿಸಿ, ನಿಮ್ಮ ಪೋಷಕರು ನಿಮಗೆ ಮದುವೆ ಮಾಡಲು ವರನನ್ನ ನೋಡಿದ್ದಾರೆ, ಮದುವೆಯಾಗಿ ನೆಮ್ಮದಿಯಾಗಿ ಇರಿ ಎಂಬ ಮಾತುಗಳನ್ನಾಡಿದಾಗ ನಾನು ಮದುವೆ ಆಗೋದಿಲ್ಲ, ನನಗೆ ಯಾವತ್ತೂ ಇಂಟ್ರೆಸ್ಟ್ ಇಲ್ಲ, ನಾವು ಹುಡುಕೋದು ಇಲ್ಲ, ಇಲ್ಲ ಇಲ್ಲ ಇಲ್ವೋ ಇಲ್ಲ 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 ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದ ರಾಧಿಕಾಳಿಂದ ಮತ್ತೊಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವಾದ್ರೂ ಏನು, ತೋರಿಸ್ತೀವಿ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು ಕುಂಠೆ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.